महादेव 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 महादेव। हाय हेलो वीक्षकरे नमस्ते, ना निम्म संदेश शेट्टी हाजरी। डेमोक्रेटिक टीवी विशेष कार्यक्रम रंगस्थल के स्वागत। इवत्तु नम्म रंगस्थल ओर्व विशेष अतिथि इवत्तु नम्म जोते संदर्शनदल्लिद्दारे। आ अतिथि यक्षगान रंगस्थळदल्लि ತನ್ನನ್ನ ತಾನು ತೊಡಗಿಸಿಕೊಂಡ ರೀತಿ, ಕರಾವಳಿಯ ಗಂಡು ಕಲೆಯಲ್ಲಿ ಹೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿ ಇಡೀ ಕರಾವಳಿಗರನ್ನ ರಂಜಿಸಿದ ಓರ್ವ ಮಹಿಳಾ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರು ಬೇರಾರು ಅಲ್ಲ, ಅಶ್ವಿನಿ ಕೊಂಡದಕುಳಿ. ಮಹಾದೇವ 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 ಮಹಾದೇವ. ಇವತ್ತಿನ ರಂಗಸ್ಥಳದ ಅತಿಥಿ ಅಶ್ವಿನಿ ಕೊಂಡದಕುಳಿ. ಯಕ್ಷಗಾನ ಅಂದ್ರೆ ಅದು ಗಂಡು ಕಲೆ. ಇಲ್ಲಿ ಪುರುಷರು ಸ್ತ್ರೀವೇಷಗಳನ್ನ ಹಾಕಿ ಹೆಣ್ಣು ಮಕ್ಕಳು ಕೂಡ ನಾಚುವಂತೆ ಮಾಡುತ್ತಾರೆ. ಆದರೆ ಇಡೀ ಬಡಗುತಿಟ್ಟಿನಲ್ಲಿ ರಂಗದಲ್ಲಿ ಹೊಸ ಬದಲಾವಣೆ ತಂದ ಅನೇಕ ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ಹೆಣ್ಣು ಮಗಳಾಗಿ ಒಂದಿಷ್ಟು ರಂಗದಲ್ಲಿ ಬದಲಾವಣೆಯನ್ನು ತಂದಂತಹ ಗಟ್ಟಿಗಿತ್ತಿ ಅಶ್ವಿನಿ ಕೊಂಡದಕುಳಿ ಯಕ್ಷ ಪ್ರೇಕ್ಷಕರಿಗೆ ಚಿರಪರಿಚಿತರು. ಯಕ್ಷಗಾನ ನನ್ನುಸಿರು ಎಂದು ಯಕ್ಷಗಾನದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಬೇಕು ಎಂದು ಅದೆಷ್ಟೋ ಸಾಧಕ ಬಾಧಕಗಳನ್ನ ಎದುರಿಸಿ ಬಡಗುತಿಟ್ಟಿನ ರಂಗಸ್ಥಳದಲ್ಲಿ ಮಿಂಚುತ್ತಿರುವ ಒಬ್ಬ ಮಹಿಳಾ ಕಲಾವಿದೆ ಇವರು. ಬಡಗುತಿಟ್ಟಿನ ಮೇರು ಕಲಾವಿದರಾದ ರಾಮಚಂದ್ರ ಕೊಂಡದಕುಳಿಯವರ ಸುಪುತ್ರಿ. ರಂಗಸ್ಥಳಕ್ಕೆ ತಾನು ಪದಾರ್ಪಣೆ ಮಾಡಿದ ಕಥೆಯೇ ಒಂದು ವಿಶೇಷ. ತಾನು ರಂಗದಲ್ಲಿ ಹೆಜ್ಜೆ ಹಾಕುತ್ತೇನೆ ಅಂದಾಗ ಆಕೆ ಹಿಂದೆ ಹಿಂಬಾಲಿಸಿದ್ದು ಒಂದಿಷ್ಟು ಪರ ವಿರೋಧಗಳು. ಅದೆಲ್ಲವನ್ನು ಮೆಟ್ಟಿ ನಿಂತು ಇಂದು ಬಡಗುತಿಟ್ಟಿನಲ್ಲಿ ಒಬ್ಬ ಸ್ತ್ರೀ ಪುರುಷ ವೇಷವನ್ನ ಮಾಡುತ್ತಿರುವುದು ನೋಡಲು ಅದೆಷ್ಟು ಅಭಿಮಾನಿ ಬಳಗ ಕಾದು ಕುಳಿತಿದ್ದಾರೆ. ರಂಗಸ್ಥಳದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕುತ್ತಿರುವಾಗಲೇ ವೇಷಧಾರಿ ಒಬ್ಬನ ಮೇಲೆ ಪ್ರೇಮಾಂಕುರವಾಗಿ ಆತನನ್ನೇ ಮದುವೆಯಾಗಿ ಸುಂದರ ಕುಟುಂಬದ ಜೊತೆಗೆ ಇದೀಗ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ. ಪತಿ ಉದಯ್ ಕಡಬಾಳ್ ತನ್ನ ಪತ್ನಿಯ ರಂಗಸ್ಥಳದ ಆಸಕ್ತಿಗೆ ಪೂರಕವಾಗಿಯೇ ಸಹಕರಿಸುತ್ತಾ ಯಕ್ಷಗಾನದಲ್ಲಿ ಇನ್ನಷ್ಟು ಹೊಸ ಕನಸು ಯೋಜನೆಗಳನ್ನು ಹೊಂದಿದ್ದಾರೆ. ಇಂತಹ ಪ್ರತಿಭಾವಂತ ಕಲಾವಿದೆಯ ಸಂದರ್ಶನದಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಷಯವನ್ನು ನೀವೇ ನೋಡಿ. ಮಹಾದೇವ 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 ಮಹಾದೇವ. ಮೇಡಮ್, ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸ್ವಾಗತ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಈ ಯಕ್ಷರಂಗ ರಂಗಸ್ಥಳದಲ್ಲಿ ನಿಮ್ಮ ಒಂದು ಪಯಣ ಸಾಗುತ್ತೆ. ಅತಿ ಚಿಕ್ಕ ಏಜಿನಲ್ಲಿ ನೀವು ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡ್ತೀರಾ. ಈ ಒಂದು ಪಯಣ ಹೇಗೆ ಸ್ಟಾರ್ಟ್ ಆಯಿತು ಮೇಡಮ್? ಮೊದಲನೇದಾಗಿ ನನ್ನ ತಂದೆಯವ್ರು ನೋಡಿಕೊಂಡೆ ನಾನು ಬೆಳೆದಿದ್ದರಿಂದ ಒಂದು ನನ್ನ ರಕ್ತದಲ್ಲೇ ಆಸಕ್ತಿ. ಹಾಗೆ ನನ್ನ 5ನೇ ವರ್ಷಕ್ಕೆ ನಾನು ಪ್ರಥಮವಾಗಿ ವೇಷವನ್ನು ಹಾಕ್ತೇನೆ ಉಡುಪಿಯಲ್ಲಿ ನಡೆದಂತಹ ಚಂದ್ರಾಸ ಚರಿತ್ರೆ ಯಕ್ಷಗಾನದಲ್ಲಿ. ಅದರಲ್ಲಿ ನೆನಪಿಡಲೇಬೇಕಾದಂಥ ಒಂದು ವಿಷಯ ದಿವಂಗತ ಡಾಕ್ಟರ್ ಕೆರೆಮನೆ ಮಹಾಬಲ ಹೆಗಡೆ ಅವರ ದುಷ್ಟಬುದ್ಧಿ ಆಗಿತ್ತು. ನನ್ನದು ಬಾಲಚಂದ್ರಹಾಸ, ಹಾಗೆ ನನ್ನ ತಂದೆಯವರ ಚಂದ್ರಹಾಸ ಪಾತ್ರ ಆಗಿತ್ತು. ಹೀಗೆ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಹೇಗನ್ನಿಸ್ತಾ ಇತ್ತು ಮೇಡಮ್? ಯಾಕೆ ಯಕ್ಷಗಾನ ಆ್ಯಕ್ಚುಲಿ ಮೂಲ ಹುಟ್ಟು ನಿಮ್ಮ ಮನೆಯಲ್ಲೇ ಇರೋದರಿಂದ ನಿಮಗೆ ಯಕ್ಷಗಾನದ ಆಸಕ್ತಿ ಅತೀವವಾಗಿ ಆ ಕಡೆ ಸೆಳಿತ ಇಲ್ಲ, ನಿಮಗೆ ಯಕ್ಷಗಾನಕ್ಕೆ ನಾನು ಹೋಗಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇತ್ತ? ನಾನು ಅದರಲ್ಲಿ ಪಾತ್ರಗಳು ಮಾಡಬೇಕು, ನನ್ನ ಜೀವನವನ್ನು ಅದರಲ್ಲಿ ರೂಪಿಸ್ಕೊಳ್ಬೇಕು, ಆ ರೀತಿ ಏನಾದರೂ ಇತ್ತ? ನನಗೆ ಮೊದಲಿಂದಲೂ ಕಲಾವಿದೆ ಆಗಬೇಕು ಅಂತ ಬಹಳಷ್ಟು ಒಂದು ಇಂಟೆನ್ಷನ್ ಇತ್ತು. ನನ್ನ ಬದುಕಿನಲ್ಲಿ ದೊಡ್ಡ ಗುರಿಯೇ ನಾನು ಒಳ್ಳೆಯ ಕಲಾವಿದೆ ಆಗಬೇಕು ಅನ್ನೋದು. ಆದರೆ ನಾನು ಹಲವಾರು ವಿಭಾಗದಲ್ಲಿದ್ದೆ. ಕಲೆ ಅಂದರೆ ಯಕ್ಷಗಾನ ಒಂದೇ ಅಲ್ಲ, ನಾನು ಬೇರೆ ಒಂದಿಷ್ಟು ಕ್ಷೇತ್ರಗಳಲ್ಲಿ ಇದ್ದಿದ್ದರಿಂದ ಯಾವುದರಲ್ಲಿ ಮುಂದುವರಿಬೇಕು ಅನ್ನೋ ಗೊಂದಲ ನನಗಿತ್ತು. ಆದರೆ ನಂತರ ನನಗೆ ಬುದ್ಧಿ ಬಂದ ಮೇಲೆ ನಾನು ಆಯ್ಕೆ ಮಾಡಿಕೊಂಡದ್ದು ಯಕ್ಷಗಾನವನ್ನು. ಯಾಕೆಂದರೆ ಸಂಪೂರ್ಣ ನಿಮಗೆ ಈಗ ಸಂಗೀತವೋ ಅಭಿನಯವೋ ನಾಟ್ಯವೋ ಪ್ರತಿಯೊಂದು ಸಿಗಬೇಕು ಅಂತಾದರೆ ಮಾತುಗಾರಿಕೆಯೋ ಪ್ರತಿಯೊಂದು ಇರೋದು ಯಕ್ಷಗಾನದಲ್ಲಿ.
ಆದ್ರಿಂದ ನನಗೆ ಎಲ್ಲ ಫೀಲ್ಡ್ ಅದೊಂದರಲ್ಲೇ ಸಿಕ್ಕಿದಾಗೆ ಆಯಿತು. ಆದ್ರಿಂದ ಮೊದಲು ಅದರಲ್ಲಿ ಭಾಗವಹಿಸ್ತಾ ಇದ್ರು ಆ ಇಂಟೆನ್ಷನ್ ಇರಲಿಲ್ಲ, ಬುದ್ಧಿ ಬಂದ್ಮೇಲೆ ಅದನ್ನು ಆಯ್ಕೆ ಮಾಡ್ಕೊಂಡೆ. ನಿಮಗೆ ಒಂದು ನೇರವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಯಕ್ಷಗಾನಕ್ಕೆ ಕರಾವಳಿಯ ಗಂಡು ಕಲೆ ಅನ್ನೋ ಒಂದು ಟ್ಯಾಗ್ ಲೈನ್ ಇದೆ. ಆ ಗಂಡು ಕಲೆಯಲ್ಲಿ ಓರ್ವ ಹೆಣ್ಣು ಮಗಳಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಿ. ಆ ತೊಡಗಿಸ್ಕೊಳ್ಳುವ ಆ ಒಂದು ಘಟ್ಟದಲ್ಲಿ ನಿಮಗೆ ಒಂದಿಷ್ಟು ಸವಾಲುಗಳು ನಿಮ್ಮನ್ನು ಎದುರಿಸಿಲ್ವಾ? ಅಂದರೆ ನನ್ನನ್ನು ಜನ ಯಾವ ರೀತಿ ರಿಸೀವ್ ಮಾಡ್ಬೋದು, ಮತ್ತು ನಿಮ್ಮ ಮನೆಯಲ್ಲಿ ಅಂತ ಏನೋ ಅಬ್ಜೆಕ್ಷನ್ ಇತ್ತ ಹೆಂಗೆ ಅಂತ? ಫಸ್ಟ್ ಆಫ್ ಆಲ್, ಗಂಡು ಕಲೆ ಅಂದರೆ ಗಂಡು ಮಕ್ಕಳು ಮಾತ್ರ ಮಾಡಬೇಕು ಅನ್ನೋದು ಅದರ ಅರ್ಥ ಅಲ್ಲ. ಗಂಡು ಕೈ ಬಲಭಾಗವನ್ನು, ನಮ್ಮ ದೇಹದ ಬಲಭಾಗವನ್ನು ನಾವು ಗಂಡು ಭಾಗ ಅಂತ ಹೇಳ್ತೇವೆ. ಯಾಕೆ ಅದು ಗಂಡು ಭಾಗ, ಅದೇನು ಗಂಡಿನ ಥರ ಇರುತ್ತಾ? ಅದಕ್ಕಾಗಲ್ಲ ಹೇಳೋದು. ಬಲಭಾಗದಲ್ಲಿ ನಮಗೆ ಸ್ಟ್ರೆಂತ್ ಜಾಸ್ತಿ, ಹೆಚ್ಚಿನವ್ರಿಗೆ ನೋಡಿ ಬಲಭಾಗದಲ್ಲಿ ಸ್ಟ್ರೆಂತ್ ಜಾಸ್ತಿ. ಈ ಗಂಡು ಕಲೆ ಅನ್ನೋದು ಅರ್ಥವೇ ಪೌರುಷ, ಸ್ಟ್ರೆಂತ್, ಸ್ಟ್ರೆಂತ್ ಬೇಕು ಅದಕ್ಕೆ, ಗಟ್ಟಿಯಾದ ಕಲೆ ಅಂತ ಅರ್ಥ. ಅದನ್ನು ಪೌರುಷ ಇರೋರು ಗಟ್ಟಿಯಾಗಿರೋ, ಪೌರುಷ ಅನ್ನೋದು ಬರೀ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ, ಹೆಣ್ಮಕ್ಳಿಗೂ ಇರ್ತದೆ ಅದು. ಆದ್ದರಿಂದ ಅದನ್ನು ಧೈರ್ಯದಿಂದ ಮುಂದುವರ್ಸ್ಕೊಂಡು ಹೋಗ್ತೇನಂತ ಒಂದು ಛಲ ಇದ್ದರೆ ಮಾಡ್ಬೋದು. ಇನ್ನೊಂದೇನು ಅಂದರೆ, ಪ್ರಶ್ನೆಗಳು, ಅನುಮಾನಗಳು, ಅವಮಾನ ಇವಿಷ್ಟು ಪ್ರಾಥಮಿಕ ಹಂತದಲ್ಲಿ ನಾನು ಅನುಭವಿಸಿದ್ದೇನೆ. ಅದು ನನಗೆ ನನ್ನ ಬೆನ್ನ ಹಿಂದೆ ಈಗಲೂ ಅನುಭವಿಸ್ತಾ ಇರ್ಬೋದು, ನನಗೆ ಗೊತ್ತಿಲ್ಲ ಅದು, ಅದು ಈಗ ಗೊತ್ತಿಲ್ಲ. ಬಟ್ ಪ್ರಾಥಮಿಕ ಹಂತದಲ್ಲಿ ನೇರವಾಗಿ ಅನುಭವಿಸ್ತಾ ಇದ್ದೆ ಅದನ್ನು. ಒಂದು, ನನ್ನ ತಂದೆಯವರು ಅಥವಾ ನನ್ನ ತಂದೆಯ ಕುಟುಂಬ ಹೆಸರಾಂತ ಯಕ್ಷಗಾನ ಕಲಾವಿದರ ಕುಟುಂಬ. ನನ್ನ ತಂದೆಯವರ ಅಜ್ಜಂದಿರು ಕೂಡ ಹೆಸರಾಂತ ಯಕ್ಷಗಾನ ಕಲಾವಿದರು, ರಾಮ ಹೆಗಡೆ ಲಕ್ಷ್ಮಣ ಹೆಗಡೆ ಅಂತ. ಹಾಗೆ ನನ್ನ ತಂದೆಯವರು ಕೂಡ ಈಗ ಹೆಸರಾಂತ ಕಲಾವಿದರ ಮಕ್ಕಳು, ಅದರಲ್ಲಿಯೂ ಒಂದು ಹೆಣ್ಣು ರಂಗಕ್ಕೆ ಬಂದಾಗ ನಮ್ಮನ್ನು ನೋಡುವ ದೃಷ್ಟಿಕೋನವೇ ಪ್ರಶ್ನಾರ್ಥಕವಾಗೇ ನೋಡ್ತಾ ಇರ್ತಾರೆ ಯಾವಾಗಲೂ. ಹೇಗೆ ಪರ್ಫಾರ್ಮ್ ಮಾಡಿದ್ರು, ಎಂತಾದರೂ ಗಂಡು ಮಕ್ಕಳು ಮಾಡಿದಾಗ ಆಗೋದಿಲ್ಲ, ಅದೊಂದು ಫಸ್ಟ್ ಬರೋ ಮಾತು. ಏನಾದರೂ ಅಪ್ಪನ ಹಾಗಾಗೋದಿಲ್ಲ. ಆದ್ದರಿಂದ ಈ ನಮಗೆ ಹೆಸರು ಎಷ್ಟು ಇರ್ತದೋ, ನಮ್ಮ ಬ್ಯಾಕ್ಗ್ರೌಂಡ್ ಎಷ್ಟು ಇರ್ತದೋ ಅಷ್ಟೇ ನಮ್ಗೆ ಕಷ್ಟ ಇರ್ತದೆ. ಯಾರೋ ಹೇಳ ಹೆಸರಿಲ್ಲದವ ಒಬ್ಬ ಬಂದಾಗ ಅವನಿಗೆ ಹಿಂದಿದ್ದನ್ನೇ ಫಾಲೋ ಮಾಡ್ಕೊಂಡು ಬರಬೇಕು ಅನ್ನೋ ಯಾವ ರೂಲ್ಸ್ ಇರೋದಿಲ್ಲ. ಹಾಂ, ಇವನು ಅಡ್ಡಿಲ್ಲ ಅಂದರೆ ಅವರು ಕಂಪ್ಯಾರಿಷನ್ ಎಲ್ಲೂ ಮಾಡಲಿಕ್ಕಾಗಲ್ಲ ಅವರನ್ನು. ಬಟ್ ನಾವು ಅದೇ ಕುಟುಂಬದಿಂದ ಬಂದಾಗ ತುಂಬ ಕಂಪ್ಯಾರಿಷನ್ ಮಾಡ್ತಾರೆ. ಮೊದಲನೇದಾಗಿ ಅದೊಂದು ಕಷ್ಟ ನಮಗೆ. ಆಮೇಲೆ ತಂದೆಯವರು ಯಕ್ಷಗಾನದಲ್ಲೇ ಹುಟ್ಟಿ ಬೆಳೆದು ಅದನ್ನೇ ಬದುಕಿದ್ದರಿಂದ ಅವರು ಯಕ್ಷಗಾನದ ಒಳಗೇನು ಹೊರಗೇನು ಅನ್ನೋದು ಅವ್ರಿಗೆ ಸರಿಯಾಗಿ ಗೊತ್ತಿತ್ತು. ಯಕ್ಷಗಾನ ರಂಗ ಹೆಣ್ಮಕ್ಕಳಿಗೆ ಅಲ್ಲ ಅನ್ನೋದು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥ ಸತ್ಯ ಅದು. ಆದರೆ ನನಗೂ ಪ್ರಾರಂಭದಲ್ಲಿ ವಿರೋಧ ಇತ್ತು, ಇಲ್ಲ ಅಂತಲ್ಲ. ಬಟ್ ನಮ್ಮ ಮನಸ್ಸಿನ ಮಾತನ್ನು ಕೇಳಬೇಕಂತೆ. ಯಾವತ್ತು ನಾನು ನನ್ನ ಮನಸ್ಸಿನ ಮಾತನ್ನು ಕೇಳಿದೆ, ನನಗೆ ಯಕ್ಷಗಾನ ಬೇಕು ಅನ್ನಿಸ್ತು, ನನಗೆ ಅದಿಲ್ಲದೆ ಇರಲಿಕ್ಕೆ ಆಗಲ್ಲ ಅನ್ನಿಸ್ತು. ನಾನು ಅದಕ್ಕೆ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡೆ. ಕಷ್ಟ ಆಗಲಿಲ್ಲ ಅಂತ, ತುಂಬ ಕಷ್ಟಪಟ್ಟಿದ್ದೇನೆ ನಾನು. ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ ಪ್ರಾರಂಭದಲ್ಲಿ, ಜನರು ತುಂಬ ಪ್ರಶ್ನಾರ್ಥಕವಾಗಿ ನೋಡೋದು, ಏನೇನು ಒಂದಿಷ್ಟು ಸುದ್ದಿಗಳನ್ನು ಹಬ್ಬಿಸೋದು ಇದ್ದೇ ಇರುತ್ತೆ. ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದರು ಅಂದರೆ ಒಂದಿಷ್ಟು ಸುದ್ದಿಗಳನ್ನು ಹಬ್ಬಿಸೋರು ಇರ್ತಾರೆ ಹಾಗೆ. ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಯಾಕಂದ್ರೆ ನನ್ನ ಗುರಿ ಒಂದೇ, ನನ್ನ ಗುರಿ ಒಳ್ಳೆಯದು ಅಷ್ಟೇ ನನ್ನ ಗುರಿ. ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ. ನಾನು ಯಕ್ಷಗಾನಕ್ಕೆ ಹೋಗೋದ್ರಿಂದ ಯಾರಿಗೂ ಏನೂ ನಷ್ಟ ಇಲ್ಲ, ಕೆಟ್ಟದ್ದಿಲ್ಲ. ಆದ್ದರಿಂದ ಅದೇ ಒಂದು ಧೈರ್ಯದಲ್ಲಿ ನಾನು ಮುಂದುವರ್ಕೊಂಡು ಬಂದೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಯಕ್ಷಗಾನದಲ್ಲಿ ವೃತ್ತಿ ಕಲಾವಿದರು ಅಂತ ಇರ್ತಾರೆ, ಹಾಗೆ ನಿಮ್ಮನ್ನು ನೀವು ಈ ಯಕ್ಷಗಾನದಲ್ಲಿ ಯಾವ ರೀತಿ ರೂಪಿಸ್ಕೊಂಡ್ರಿ? ಅಂದರೆ ನಿಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ, ಒಂದಿಷ್ಟು ನಿಮ್ಮ ಕುಟುಂಬದಲ್ಲಿಯೂ ಕೂಡ ಯಕ್ಷಗಾನ ಕಲಾವಿದರು ಇದ್ದಾರೆ, ಆದರೆ ನಿಮ್ಮನ್ನು ನೀವು ಯಕ್ಷಗಾನಕ್ಕಾಗಿಯೇ ಜೀವನವನ್ನು ನಿಭಾಯಿಸ್ಲಿಕ್ಕೆ ಯಕ್ಷಗಾನವನ್ನು ಆಯ್ಕೆ ಮಾಡಿಕೊಂಡ್ರ, ಇಲ್ಲ ಒಂದು ಹವ್ಯಾಸಿಯಾಗಿ ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರ? ಒಂದು, ಮುಖ್ಯವಾಗಿ ನಾನು ಯಕ್ಷಗಾನವನ್ನೇ ನನ್ನ ಬದುಕಿನಲ್ಲಿ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಒಂದು ಕಾರಣ, ಒಂದು ಯಕ್ಷಗಾನ ಸಂಪೂರ್ಣವಾದ ಪರಿಪೂರ್ಣವಾದ ಕಲೆ ನನಗೆ ಬೇಕು. ನಾನೀಗ ಭರತನಾಟ್ಯ, ಸಂಗೀತ, ಯಕ್ಷಗಾನ ಎಲ್ಲದರಲ್ಲೂ, ನಾಟಕ ಎಲ್ಲದರಲ್ಲೂ ನಾನು ಭಾಗವಹಿಸ್ತಿದ್ದರಿಂದ ಅದಷ್ಟು ನನಗೆ ಯಕ್ಷಗಾನ ಒಂದರಲ್ಲಿ ಸಿಕ್ತು. ಜೊತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದರೆ, ನಾನು ಪಿ ಯು ಸಿ ಓದ್ತಾ ಇರುವಾಗ ನನ್ನ ತಾಯಿಯವರು ತೀರ್ಕೊಂಡ್ರು. ನಾನು ತುಂಬ ಡಿಪ್ರೆಷನಿಗೆ ಹೋಗಿದ್ದಾಗ, ತುಂಬ ಡಿಪ್ರೆಷನಿಗೆ ಹೋದಂಥ ಸಂದರ್ಭ, ನಾನು ಆ ಡಿಪ್ರೆಷನಿಂದ ಹೊರಗೆ ಬರಲಿಕ್ಕೆ ಕಾರಣನೇ ಯಕ್ಷಗಾನ. ನಾನು ಯಾವಾಗಲೂ ನಾನು ಹೇಳೋದಾಗ ಯಕ್ಷಗಾನ ನನ್ನ ಎರಡನೇ ತಾಯಿ ಅಂತ. ಆದ್ದರಿಂದ ಅದನ್ನು ನಾನು ಸಂಪೂರ್ಣವಾಗಿ ನನ್ನನ್ನು ನಾನು ರೂಪಿಸಿಕೊಳ್ಳಲಿಕ್ಕೆ
ಯಕ್ಷಗಾನವೇ ನನಗೆ ಮರುಹುಟ್ಟು ಅನ್ನೋದು ಕೊಡ್ತು. ಯಕ್ಷಗಾನದಿಂದ ನನ್ನ ನಿಜವಾದ ಅಶ್ವಿನಿ ಅನ್ನೋದು ಒಂದು ರೂಪ ಆಯಿತು ಅಲ್ಲಿ. ಆದ್ದರಿಂದ ಯಕ್ಷಗಾನವನ್ನೇ ಆಯ್ಕೆ ಮಾಡಿಕೊಂಡೆ. ಅದು ನನ್ನ ಮೇಜರ್ ಕಾರಣ. ನನ್ನ ತಾಯಿಯವರ ಒಂದು ಸಾವು ಅನ್ನೋದು ನಾನು ಯಕ್ಷಗಾನಕ್ಕೆ ಬರೋದ್ರ ಮೇಜರ್ ಕಾರಣ ಆಯಿತು. ಅದು ಅಶ್ವಿನಿ ಕೊಂಡದ್ಕುಳಿಯವರಿಗೆ ಜೀವನದಲ್ಲಿ ಸಾಧಕ ಬಾಧಕಗಳು ಏನೋ ದೊಡ್ಡದ ಅಂದರೆ ಹೊಸತಲ್ಲ. ಅಂದರೆ ಜೀವನದಲ್ಲಿ ಎಲ್ಲ ರೀತಿ ಒಂದು ಯಕ್ಷಗಾನಕ್ಕಂತ ಎಂಟ್ರಿ ಕೊಟ್ಟಾಗ ನೀವೇ ಹೇಳಿದ ಹಾಗೆ ಒಂದು ಹೆಣ್ಣು ಮಗಳು ಮನೆಯ ಒಂದು ಆಯಕಟ್ಟಲೇ ಇರಬೇಕು, ಮದುವೆ ಮಾಡಿಕೊಟ್ಟಾಗ ಮದುವೆ ಮನೆ ಬರಬೇಕು. ಆದರೆ ಕಲೆಯನ್ನು ಪ್ರೀತಿಸಿದ ಅಶ್ವಿನಿ ಕೊಂಡದ್ಕುಳಿ ಒಂದು ಕರಾವಳಿ ಭಾಗದ ಯಕ್ಷಗಾನವನ್ನು ತನ್ನ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಅಪಾರ ಪ್ರಮಾಣದ ಒಂದಿಷ್ಟು ಅಭಿಮಾನಿಗಳನ್ನು ಕೂಡ ಸಂಪಾದನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಗಳು ಅಶ್ವಿನಿ ಕೊಂಡದ್ಕುಳಿಯ ಜೀವನದ ಬೆನ್ನಿಂದ ಬರುತ್ತೆ. ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ರಂಗಸ್ಥಳ ವಿಶೇಷ ಕಾರ್ಯಕ್ರಮದಲ್ಲಿ ಅಶ್ವಿನಿ ಕೊಂಡದ್ಕುಳಿಯ ಒಂದಿಷ್ಟು ಮನಸ್ಸಿನ ಒಳಗಡೆ ನೋವು, ಆ ಸಾಧಕ ಬಾಧಕಗಳು ಕೂಡ ಇದೆ. ಯಾಕಂದರೆ ಒಂದು ಓರ್ವ ಹೆಣ್ಣು ಮಗಳು ಇವತ್ತು ತನ್ನನ್ನು ತಾನು ಯಕ್ಷರಂಗದಲ್ಲಿ ರೂಪಿಸ್ಕೊಳ್ತಾಳೆ ಅಂತ ಹೇಳಿದ್ರೆ ಅದು ಸಣ್ಣ ಮಟ್ಟದ ಮಾತಲ್ಲ. ಆ ಆ್ಯಂಗಲಲ್ಲಿ ನೋಡೋದಾದರೆ ನೀವು ಏನು ಹೇಳ್ತೀರಾ ಮೇಡಮ್? ಇವತ್ತು ಸಾಧಕ ಬಾಧಕ ಯಕ್ಷಗಾನ ರಂಗದಲ್ಲಿ ಮತ್ತು ಕಾಂಟ್ರವರ್ಸಿಗಳು ಸಾಧಾರಣ ಯಾರನ್ನು ಬಿಟ್ಟಿಲ್ಲ. ಅದು ಆಲ್ಮೋಸ್ಟ್ ಅದರಲ್ಲೂ ಹೆಣ್ಮಕ್ಳು ಬಂತು ಅಂದ ಕೂಡಲೇ ಅದು ಯಾವುದೇ ರಂಗದಲ್ಲಾದರೂ ಅದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿಯೂ ನಾಲ್ಕು ಜನರಿಗೆ ಪರಿಚಿತ ಆಗುವಂತಹ ಒಂದು ರಂಗದಲ್ಲಿ ಇದ್ದೇವಂತಂದರೆ ಅದು ಬೇಗ ಒಂದು ಬಾಯಿಂದ ಬಾಯಿಗೆ ಹರಡೋದು ಜಾಸ್ತಿ. ಈಗ ಒಂದು ನಾಲ್ಕು ಗೋಡೆ ಮಧ್ಯೆ ಒಂದು ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬರೋಳು, ಅವರ ಜೀವನದಲ್ಲೂ ಏನೇನೋ ಘಟನೆಗಳಾಗಿರ್ತದೆ, ಬಟ್ ಅದು ಎಲ್ಲರನ್ನು ತಲುಪೋದಿಲ್ಲ. ಯಾಕಂದರೆ ಅವರು ಅಷ್ಟು ಜನರಿಗೆ ಪರಿಚಿತ ಅಲ್ಲ. ಈಗ ನನ್ನ ಯಕ್ಷಗಾನ ರಂಗದಲ್ಲೂ ನನ್ನ ಯಕ್ಷಗಾನ ಬದುಕಿನಲ್ಲಿಯೋ ಅಂಥದ್ದಾಗಿದೆ. ಈಗ ಉದಾಹರಣೆಗೆ ಈಗ ನನ್ನ ಹಸ್ಬೆಂಡ್, ನಮ್ಮದು ಲವ್ ಮ್ಯಾರೇಜ್, ಅವರು ಯಕ್ಷಗಾನ ಕಲಾವಿದರೆ ನಮ್ಮಿಬ್ಬರ ವಿಷಯದಲ್ಲೇ ಆಗಿದ್ದು ಕಾಂಟ್ರವರ್ಸಿ ಅಂದರೆ ನಾವು ಅವರನ್ನೇ ಮದುವೆ ಆದ್ವಿ, ಅದಲ್ಲೇ ಮುಗಿತು. ಕಾಂಟ್ರವರ್ಸಿಗೆ ಒಂದು ತಿಲಾಂಜಲಿ ಅಷ್ಟೇ, ಮತ್ತೆ ಅದ್ರ ಬಿಟ್ಟು ಮತ್ತೆ ಯಾವ ಕಾಂಟ್ರವರ್ಸಿ ಅಂತ ಇಲ್ಲ. ಆದರೆ ತುಂಬ ಜನರು ಮಾತಾಡ್ಕೊಳ್ಳುವಾಗ ಅವ್ರ ಮನೆಯಲ್ಲೂ ಮಕ್ಕಳಿರ್ತಾರೆ, ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಅನ್ನೋದನ್ನು ಮರೆತು ಮಾತಾಡುವವರು ಇರ್ತಾರೆ. ನಮ್ಮ ಒಳಗಿನ ಕಷ್ಟವೋ ನಮ್ಮ ಒಳಗಿನ ನೋವೋ ಯಾರಿಗೂ ಗೊತ್ತಿರೋದಿಲ್ಲ. ಬರೀ ನಮ್ಮನ್ನು ರಂಗದಲ್ಲಿ ಮಾತ್ರ ನೋಡಿರೋದ್ರಿಂದ ಆದರೆ ಹಿಂದಿನ ವಿಷಯ ಅವ್ರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡ್ಕೊಳ್ಳೋದು, ಒಂದಿದ್ರೆ ಅದಕ್ಕೆ ಹತ್ತು ಸೇರಿಸಿ ಹೇಳೋದು, ಅಂಥದ್ದನ್ನೆಲ್ಲ ತುಂಬ ಅನುಭವಿಸಿದ್ದೇನೆ ನಾನು. ಬಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದೇ, ಈಗ ಒಂದು ಆರ್ಮಿಗೆ ಹೆಣ್ಮಗಳು ಸೇರಿದ್ರೆ ಜೈಕಾರ ಹಾಕ್ತಾರೆ, ಅಥವಾ ಒಂದು ವಿಜ್ಞಾನಿ ಆದರೆ ಹೆಣ್ಮಕ್ಳಿಗೆ ಜೈಕಾರ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾಕೆ ಒಂದು ಯಕ್ಷಗಾನ ಕಲಾವಿದ ಆದರೆ ಅವರನ್ನು ಹೀಗಳಿಸ್ತಾರೆ, ಯಾಕೆ ಅವ್ರ ಬಗ್ಗೆ ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡ್ತಾರೆ? ತುಂಬ ಸರಿ ಕಾಡಿತ್ತು ಆ ಪ್ರಶ್ನೆ. ಆದರೆ ಇದೇ ನನ್ನ ಬದುಕು, ಇದರಲ್ಲೇ ನಾನು ಸಾಧನೆಯನ್ನು ಮಾಡಬೇಕು ಅಂತ ನಾನು ಗಟ್ಟಿ ತೀರ್ಮಾನ ಮಾಡಿರೋದ್ರಿಂದ ಅದನ್ನೆಲ್ಲ ಹೆಚ್ಚು ಕಾಲ ನನ್ನ ತಲೆಯಲ್ಲಿ ಇಟ್ಕೊಳ್ಳಿಲ್ಲ. ನನಗೆ ಸಾಧನೆ ಮಾಡಬೇಕು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಈಗ ಸಾಧನೆ ಅಂದರೆ ಹೇಗೆ, ನಾನು ಬರೀ ರಂಗಸ್ಥಳಕ್ಕೆ ಹೋಗಿ ವೇಷ ಕಟ್ಟಿ ಕುಣಿಯೋದು ಒಂದೇ ನನ್ನ ಇಂಟೆನ್ಷನ್ ಅಲ್ಲ. ಒಂದು ನಾಲ್ಕು ಜನರಿಗೆ ನನಗೆ ಗೊತ್ತಿರುವಂಥ ವಿದ್ಯೆನ ಹೇಳ್ಕೊಡ್ಬೇಕು, ತುಂಬ ಜನರಿಗೆ ನಾನು ಹಾಗೆ ಕಲಿಸಿದ್ದೀನಿ. ನಾನು ತುಂಬ ಜನರಿಗೆ, ಮಕ್ಕಳಿಗೆ ಮತ್ತು ವಿಶೇಷವಾಗಿ ಹೆಂಗಸರಿಗೆ 60-70 ವರ್ಷದ ತನಕ ಏಜ್ ಆಗಿರೋ ಹೆಂಗಸರಿಗೆ ಕೂಡ ಕಲಿಸಿದ್ದೇನೆ ನಾನು ಯಕ್ಷಗಾನವನ್ನು. ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ ಅವರು. ಅಂದರೆ ಯಕ್ಷಗಾನದಲ್ಲಿ ಒಂದಿಷ್ಟು ನನ್ನ ಯಕ್ಷಗಾನದಿಂದ ನಾನು ತುಂಬ ಪಡ್ಕೊಂಡಿದ್ದೇನೆ. ನನ್ನ ಬದುಕು ರೂಪಿತ ಆಗಿದ್ದೆ ಯಕ್ಷಗಾನದಿಂದ. ಹಾಗೆ ನನ್ನಿಂದ ಏನಾದರೂ ಒಂದು ಯಕ್ಷಗಾನಕ್ಕೆ ಕೊಡಬೇಕು ಅನ್ನೋದು ನನ್ನ ಮುಂದಿನ ಇಂಟೆನ್ಷನ್, ಅದು ಮೊದಲಿಂದ ಕೂಡ ಇತ್ತು. ಆದ್ದರಿಂದ ಸಾಧಕ ಬಾಧಕ ಎರಡು ಆಲೋಚನೆ ಮಾಡಿದಾಗ ನನಗೆ ಪಾಸಿಟಿವ್ ಥಿಂಗ್ಸ್ಗಳೇ ಜಾಸ್ತಿ ಕಾಣ್ತು ಯಕ್ಷಗಾನದಲ್ಲಿ. ಅದಕ್ಕೆ ನನಗೆ ಬಿಡಲಿಕ್ಕೆ ಆಗಲಿಲ್ಲ ಅದನ್ನು. ಒಂದು ವಿಚಾರ ನೇರವಾಗಿ ಮಾತಾಡಬೇಕಂದ್ರೆ, ಅಶ್ವಿನಿ ಕೊಂಡದ್ಕುಳಿಯವರು ಯಕ್ಷಗಾನವಲ್ಲದೆ ಇನ್ನೊಂದಿಷ್ಟು ಕ್ಷೇತ್ರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ. ಇತ್ತೀಚೆಗೆ ಒಂದು ಒಂದು ಆಡಿಯೋ ನಿಮ್ಮದು ವೈರಲ್ ಆಗುತ್ತೆ, ಅಂದರೆ ಆಡಿಯೋ ವಿಡಿಯೋ ವೈರಲ್ ಆಗುತ್ತೆ, ಒಂದು ಸಿಂಗಿಂಗ್ ಆಡಿಯೋ ವಿಡಿಯೋ. ಆ ಹಾಡನ್ನು ಇವತ್ತು ನಮ್ಮ ಪ್ರೇಕ್ಷಕರಿಗೆ ನೀವು ಹೇಳ್ಬೋದಾ ಅಂತ? ಹಾಡಬೇಕು ಒಂದೆರಡು ಲೈನ್ ಹಾಡ್ತೀನಿ. ಹಾಂ, ಅಲ್ಲ ಯಾಕಂದ್ರೆ ನಿಮ್ಮ ಕಂಠವನ್ನು ಕೂಡ, ಯಾಕಂದರೆ ಯಕ್ಷರಂಗದಲ್ಲಿ ಯಾವ ರೀತಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಅದೇ ರೀತಿ ಕೂಡ ನಿಮ್ಮ ಕಂಠ ಕೂಡ ಅಷ್ಟು ಸುಮಧುರವಾಗಿದೆ. ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಅದೇ ಹಾಡನ್ನು, ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ವೈರಲ್ ಆಗಿದೆಯಲ್ಲ, ಅದೇ ಹಾಡನ್ನು ನೀವು ನಮ್ಮ ವೀಕ್ಷಕರಿಗೆ ಹೇಳ್ತೀವಿ. ಸರಿ. ಮಾದೇವ 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 ಮಾದೇವ
ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಲೆ ಬೆಳಗಿ ತುಪ್ಪವ ಕಾಸಿವ್ನಿ ತಪ್ಪಾಲೆ ಬೆಳಗಿ ತುಪ್ಪವ ಕಾಸಿವ್ನಿ ಕಿತ್ತಾಳೆ ಹಣ್ಣು ತಂದೇವ್ನಿ ಮಾದೇವ ನಿಮ್ಗೆ ಕಿತ್ತಾಳೆ ಹಣ್ಣು ತಂದೇವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಓ ಮೇಡಮ್ ಸೂಪರ್ ತುಂಬ ಚೆನ್ನಾಗಿದೆ ಮೇಡಮ್ ಇನ್ನೊಂದು ವಿಚಾರಕ್ಕೆ ಬಂದರೆ ರಂಗಸ್ಥಳದಲ್ಲಿ ಯಕ್ಷಗಾನದಲ್ಲಿ ಮಹಿಳೆಯರ ಸಂಖ್ಯೆ ಅತಿ ಕಡಿಮೆ ಇದೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಕಾಲಕ್ರಮೇಣ ಬರ್ತಾ ಬರ್ತಾ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಕಳು ರಂಗಸ್ಥಳದಲ್ಲಿ ಮಿಂಚ್ತಾರೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅದರಲ್ಲಿ ಅಶ್ವಿನಿ ಕೊಂಡದಕುಳಿ ಕೂಡ ಒಬ್ಬರು ಮುಖ್ಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥ ಒಬ್ಬ ಕಲಾವಿದೆ ನೀವು ಆ ವಿಚಾರ ಬಂದಾಗ ಏನು ಹೇಳ್ತೀರಾ ಮೇಡಮ್ ಅಂದರೆ ಹಿಂದ್ಯಾರೂ ಕೂಡ ಮಹಿಳೆಯರು ರಂಗಸ್ಥಳದಲ್ಲಿ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡಿಕೊಂಡಿಲ್ವ ಇಲ್ಲ ನೀವು ಏನು ಒಂದು ಬೆಳವಣಿಗೆ ಒಂದು ಟ್ರೆಂಡನ್ನು ಕ್ರಿಯೇಟ್ ಮಾಡ್ತೀರಾ ಅಶ್ವಿನಿ ಕೊಂಡದಕುಳಿ ಮತ್ತು ಇನ್ನೊಂದಿಷ್ಟು ಸಹಪಾಠಿಗಳು ಏನಿದ್ದಾರೆ ಇವರು ರಂಗಸ್ಥಳದಲ್ಲಿ ಒಂದಿಷ್ಟು ಕ್ರಿಯೇಟ್ ಮಾಡ್ತೀರಾ ಅಂದರೆ ರಂಗದಲ್ಲಿ ಹೆಣ್ಮಕ್ಕಳು ಕೂಡ ಬರಬಹುದು ತಮ್ಮನ್ನು ತಾವು ತೊಡಗಿಸ್ಕೊಳ್ಬಹುದು ಒಂದಿಷ್ಟು ಅಭಿಮಾನಿ ವರ್ಗವನ್ನು ಪಡೆಯಬಹುದು ಅನ್ನೋ ಒಂದು ನೀವೇ ಅಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತೀರಾ ಇದ್ರ ಬಗ್ಗೆ ಹೇಳೋದಾದರೆ ನಾವೇ ಪ್ರಥಮ ಅಂತ ಖಂಡಿತವಾಗಿ ಹೇಳಲಿಕ್ಕಾಗಲ್ಲ ಯಾಕಂದರೆ 70-75 ವರ್ಷಗಳ ಹಿಂದೆ ಅಕ್ಕಾಣಿ ಅಮ್ಮ ಅನ್ನೋರು ಸ್ವತಃ ಹೆಣ್ಣು ಮಕ್ಕಳ ಮೇಳವನ್ನೇ ಕಟ್ಟಿದ್ರಂತೆ ನಮಗೆ ನೋಡುವ ಭಾಗ್ಯ ಸಿಗಲಿಲ್ಲ ಕೇಳಿದ್ದೇವೆ ಹಾಗಂತ ಅವರು ಪ್ರಥಮ ಮಹಿಳೆ ಅಂತ ನಾವು ತಿಳಿದುಕೊಂಡಿದ್ದು ಅದರ ನಂತರ ತುಂಬ ಜನ ಬಂದಿದ್ದಾರೆ ಉದಾಹರಣೆಗೆ ಈಗ ಪ್ರಸ್ತುತ ಕಿರಣ್ ಪೈ ಅವರು ಇರ್ಬೋದು ಸೌಮ್ಯ ಅರುಣ್ ಇರ್ಬೋದು ತುಂಬ ಜನ ಮಯೂರಿ ಉಪಾಧ್ಯ ಅಂತ ತುಂಬ ಜನ ಇದ್ದಾರೆ ನಮ್ಮ ಬಡಗಲ್ಲಿ ಅದರ ನಂತರದಲ್ಲಿ ಈಗಿನ ಎರಾದಲ್ಲಿ ನಾವು ಒಂದು ಮೂರು ನಾಲ್ಕು ಜನ ಬಂದಿದ್ದೇವೆ ಮತ್ತೇನಾಯಿತು ಅಂದರೆ ಅಲ್ಲಿ ಹಿಂದಿನವರಿಗೆ ಸ್ವಲ್ಪ ಕಟ್ಟುಪಾಡುಗಳು ಇದ್ವೋ ಏನು ನಮಗೀಗ ಪ್ರತಿಯೊಬ್ಬರ ಮನೆಯಲ್ಲೂ ಈಗ ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟಿವ್ ಇದ್ದಾರೆ ಹಾಗೆ ಅವರವ್ರ ಮನೆಯಲ್ಲಿ ಅವರು ಎಲ್ಲರಿಗೂ ಸಪೋರ್ಟಿವ್ ಇರೋದ್ರಿಂದ ನಾವು ಇನ್ನೊಂದು ಸ್ವಲ್ಪ ಜಾಸ್ತಿ ಮುಂದುವರಿಲಿಕ್ಕಾಯಿತು ಆದ್ದರಿಂದ ನಾವೇ ಪ್ರಥಮ ಅಂತೂ ಖಂಡಿತ ಅಲ್ಲ ಇನ್ನೊಂದು ವಿಚಾರ ನಿಮ್ಮ ಲವ್ ಸ್ಟೋರಿಗೆ ಬರಬೇಕಾದ್ರೆ ನಿಮ್ಮ ರಾಜರಾಣಿ ಕಥೆಗೆ ಬರಬೇಕಾದ್ರೆ ಹೇಗಾಯಿತು ನಿಮ್ಮ ರಂಗಸ್ಥಳದ ಲವ್ ಕಹಾನಿ ಪ್ರಾರಂಭ ಅದೇ ನನ್ನ ತಾಯಿ ತೀರದಲ್ಲಿಂದ ಪ್ರತಿಯೊಂದು ಹೆಣ್ಮಕ್ಳಿಗೂ ಅದು ತಾಯಿ ಅಂದರೆ ಅದು ಹೇಳೋಕ್ಕಾಗಲ್ಲ ನಮ್ಮ ಪ್ರತಿಯೊಂದು ಭಾವನೆ ಇದ್ದರೂ ಹಂಚಿಕೊಳ್ಳೋದು ತಾಯಿ ಹತ್ರನೇ ಅಂಥ ಸಂದರ್ಭದಲ್ಲಿ ನಾನು ತುಂಬ ಡಿಪ್ರೆಸ್ಡ್ ಆದಂಥ ಸಂದರ್ಭದಲ್ಲಿ ನನಗೆ ಇವರು ಸಿಕ್ಕಿದ್ದು ನಮ್ಮ ತಂದೆಯವರ ಟೀಮ್ನಲ್ಲಿ ಕೂಡ ಅವರು ವೇಷ ಮಾಡ್ತಿದ್ರು ಬಟ್ ಆಗ ಅವ್ರ ಹತ್ರ ಮಾತುಕತೆ ಏನೂ ಇರಲಿಲ್ಲ ಬಟ್ ಅಷ್ಟು ನಂತರ ತಾಯಿ ತೀರಿದ ನಂತರ ಕಾಂಟ್ಯಾಕ್ಟ್ ಪ್ರಾರಂಭ ಆಗಿ ಮನಸ್ಸು ಆಗ ಪ್ರೀತಿಯನ್ನು ಹುಡುಕ್ತಾ ಇರುವಂಥ ಸಮಯ ಅದು ತಾಯಿಯನ್ನು ಕಳೆದುಕೊಂಡಿರೋದು ಮತ್ತು ಏಜ್ ಕೂಡ ಹಾಗೆ ಅಂಥ ಸಂದರ್ಭದಲ್ಲಿ ಪ್ರಾರಂಭ ಆದ ಪ್ರೀತಿ ನಂತರ ಒಂದು ಹ್ಯಾಪಿ ಎಂಡಿಂಗ್ ಆಯಿತು ಒಳ್ಳೆಯದಾಗಲಿ ನಿಮ್ಮ ದಾಂಪತ್ಯ ಜೀವನಕ್ಕೆ ಹಾಗೆ ಇನ್ನೊಂದು ಹೇಳಬೇಕಾದ್ರೆ ಮೇಡಮ್ ಯಕ್ಷರಂಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ ಹಾಗೆ ಒಂದಿಷ್ಟು ಸಾಧನೆಯನ್ನು ಕೂಡ ಮಾಡ್ತೀರಿ ತಮ್ಮನ್ನು ತಾವು ರೂಪಿಸ್ಕೊಳ್ತೀರಿ ರಂಗದಲ್ಲಿ ಅಶ್ವಿನಿ ಕೊಂಡದಕುಳಿ ಹೇಗೆ ಅಂದರೆ ಯಾವ ವೇಷಭೂಷಣದಲ್ಲಿ ಅಶ್ವಿನಿ ಕೊಂಡದಕುಳಿ ಅಂತ ಹೇಳಿದ್ರೆ ಜನ ಕೇಕೆ ಚಪ್ಪಾಳೆ ಹಾಕಿ ರಿಸೀವ್ ಮಾಡ್ತಾರೆ ನನ್ನನ್ನು ಪುರುಷ ಪಾತ್ರಗಳಲ್ಲೇ ಜನ ತುಂಬ ಇಷ್ಟಪಡ್ತಾರೆ ನನಗೂ ವೈಯಕ್ತಿಕವಾಗಿ ಕೂಡ ಸ್ತ್ರೀ ವೇಷಗಳಿಗಿಂತ ಪುರುಷ ವೇಷವೇ ತುಂಬ ಇಷ್ಟ ನನ್ನ ಆ್ಯಟಿಟ್ಯೂಡ್ ಕೂಡ
ಪುರುಷ ವೇಷಕ್ಕೆ ತುಂಬ ಸೂಟ್ ಆಗುತ್ತೆ ರಂಗದಲ್ಲಿ. ಆದ್ದರಿಂದ ಎಲ್ಲರೂ ಇಷ್ಟಪಡೋದು ಮತ್ತು ನನ್ನ ಇಷ್ಟವು ಪುರುಷ ವೇಷಗಳೇ. ಅಶ್ವಿನಿ ಕೊಂಡದಕುಳಿಯಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇದೆ, ಅಂದರೆ ತನ್ನ ಕಣ್ಣಿನ ಮೂಲಕ ರಂಗದಲ್ಲಿ ಒಂದಿಷ್ಟು ಕಲಾ ಪ್ರೇಕ್ಷಕರನ್ನು ಸೆಳೆಯುವಂಥ ಒಂದು ನೋಟ ಇದೆ ಅನ್ನೋದು ಅಭಿಮಾನಿಗಳದ್ದು. ಇದ್ರ ಬಗ್ಗೆ, ನಿಮ್ಮ ಕಣ್ಣು ಬಗ್ಗೆ ಹೇಳಬೇಕಾದ್ರೆ, ಅಂದರೆ ಯಾಕಂದರೆ ಪ್ರತಿ ಕಲಾವಿದನಿಗೂ ತನ್ನ ಕಣ್ಣು ಅನ್ನೋದು, ಅದು ಯಕ್ಷಗಾನ ಕಲಾವಿದರಿಗೆ ಕಣ್ಣನ್ನೋದೇ ಇಲ್ಲೂ ಮುಖ್ಯವಾಗುತ್ತೆ. ಆ ಕಣ್ಣಿನ ಬಗ್ಗೆ ನೀವು ಹೇಳಬೇಕಾದ್ರೆ, ಅಂದರೆ ಒಬ್ಬ ನೀವು ಕೂಡ ನಿಮ್ಮಲ್ಲೂ ಕೂಡ ಒಬ್ಬ ಕವಿ ಇದ್ದಾರೆ ಅಂತ ಹೇಳ್ಬೋದು, ಆ ನಿಟ್ಟಿನಲ್ಲಿ ಒಂದು ಕಣ್ಣನ್ನು ನೀವು ವರ್ಣನೆ ಮಾಡಬೇಕಾದ್ರೆ, ಒಂದು ಕಣ್ಣು ಒಬ್ಬ ಕಲಾವಿದೆಗೆ ಎಷ್ಟು ಮುಖ್ಯ ಅಂತ ಹೇಳಬೇಕಾದ್ರೆ ಏನು ಹೇಳ್ತೀರಾ ಮೇಡಮ್? ಕಣ್ಣೇ ಮುಖ್ಯ ಕಲಾವಿದರಿಗೆ, ಕಣ್ಣೂ ಕೂಡ ಅಲ್ಲ, ಕಣ್ಣೇ ಮುಖ್ಯವಾದದ್ದು. ಪ್ರಥಮವಾಗಿ ನಿಮ್ಮ ಅಭಿನಯ ಏನೇ ಇದ್ದರು, ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಭಾವನೆಗಳು ಏನೇ ಇದ್ದರೂ ನಾವು ಹೊರಹಾಕೋದು ಕಣ್ಣಿನ ಮುಖಾಂತರವೇ. ನೀವು ಎಷ್ಟೇ ಆಂಗಿಕ ಅಭಿನಯವನ್ನು ಮಾಡಿ, ಕಣ್ಣು ಮುಚ್ಚಿ ಆಂಗಿಕ ಅಭಿನಯ ಮಾಡಿ, ಅದು ಏನಾದರೂ ನಿಮಗೆ ಎಫೆಕ್ಟಿವ್ ಆಗಿರುತ್ತಾ? ಖಂಡಿತ ಇಲ್ಲ. ಯಾವುದೇ ಅಂಗಾಂಗಗಳನ್ನು ಬಳಸಿಕೊಳ್ಳದೆ ಬರೀ ಕಣ್ಣಿನ ಮೂಲಕ ಮಾಡಿ ಅದು ಎಫೆಕ್ಟಿವ್ ಆಗಿರುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಕಣ್ಣು ಅನ್ನೋದು ಎಷ್ಟು ಮುಖ್ಯ ಅಂತ. ನಾವು ಪ್ರತಿಯೊಂದು ನವರಸಗಳನ್ನು ನಾವು ಬಿಂಬಿಸಬೇಕಾದರೂ ಅದಕ್ಕೆ ಕಣ್ಣೇ ಮುಖ್ಯ. ಆದ್ದರಿಂದ ನನ್ನ ಕಣ್ಣು ಬಗ್ಗೆ ಸ್ಪೆಷಲಾಗಿ ಹೇಳೋದಂತೆಲ್ಲ ದೇವ್ರು ಕೊಟ್ಟಿದ್ದು, ಅದನ್ನು ನಾವು ಬಳಸ್ಕೊಳ್ಬೇಕು ಅಷ್ಟೇ. ಇದೇ ಮಾತಿಗೆ ಮೇಡಮ್, ನಿಮ್ಮದೊಂದು ಸುಂದರವಾದ ವಿಡಿಯೋ ಇದೆ ರಂಗಸ್ಥಳದಲ್ಲಿ ಅಬ್ಬರಿಸಿರೋದು, ಆ ವಿಡಿಯೋನ ನೋಡ್ಕೊಪರೋಣ. ಎಸ್ ಮೇಡಮ್, ನಿಮ್ಮ ಒಂದು ರಂಗಸ್ಥಳದಲ್ಲಿ ಅಬ್ಬರಿಸಿದಂಥ ಒಂದು ವಿಡಿಯೋ ನೋಡಿದ್ವಿ, ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಮೇಡಮ್, ಹೀಗೆ ಹೋಗ್ತಾ ಹೋಗ್ತಾ ನಿಮಗೆ ಯಕ್ಷಗಾನ, ರಂಗಸ್ಥಳ, ಕಲಾ ಪ್ರೇಕ್ಷಕರು ಇವೆಲ್ಲವುದನ್ನು ಸಂಪಾದನೆ ಮಾಡ್ತಾ ಮಾಡ್ತಾ ಬಂದ್ರಿ. ಇದನ್ನೆಲ್ಲ, ರಂಗಸ್ಥಳ ಇವೆಲ್ಲವುದನ್ನು ಬಿಟ್ಟು ಅಶ್ವಿನಿ ಕೊಂಡದಕುಳಿಯ ಇನ್ನೊಂದಿಷ್ಟು ವೈಯಕ್ತಿಕವಾಗಿ ಅಶ್ವಿನಿ ಕೊಂಡದಕುಳಿ ಅಂದರೆ ಏನು, ಅಂದರೆ ಈ ಆಡಿಯನ್ಸಿಗೆ, ಅಂದರೆ ಏನು ಕಲಾ ಪ್ರೇಕ್ಷಕರಿದ್ದಾರೆ ಇವರಿಗೆ ಅಶ್ವಿನಿ ಕೊಂಡದಕುಳಿ ಕೇವಲ ರಂಗದಲ್ಲಿ ಹೇಗಿರ್ತಾರೆ, ವೈಯಕ್ತಿಕವಾಗಿ ಅಶ್ವಿನಿ ಕೊಂಡದಕುಳಿ ಹೇಗಂತ ಒಂದಿಷ್ಟು ಕೆಲವು ಜನರಿಗೆ ಗೊತ್ತಿಲ್ಲ, ಆ ರೀತಿ ಹೇಳಕ್ಕೆ ಹೋದರೆ ಹೇಗೆ ನೀವು ಅಂತ? ಅಶ್ವಿನಿ ಕೊಂಡದಕುಳಿ ಅಂದರೆ ಹೊರಗಡೆ ಒಂದು ನನ್ನನ್ನು ನೋಡೋದು ಹೇಗಂತ ನಾನು ಕೆಲವ್ರ ಮುಖಾಂತರ ಕೇಳಿ ತಿಳ್ಕೊಂಡಿದ್ದೇನೆ. ಸ್ಟ್ರಿಕ್ಟು, ಸ್ವಲ್ಪ ಅಹಂಕಾರನೂ ಇರ್ಬೋದು, ಹೀಗೆಲ್ಲ ಒಂದಿಷ್ಟು ನಾನು ಕೇಳಿದ್ದೇನೆ. ಬಟ್ ನಾನು ನಿಜ ಹೇಗಂದರೆ ತುಂಬ ಫನ್ನಿ. ನಾನು ತೀರ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತು ನಾನು ಎಷ್ಟು ಫನ್ನಿ ಅಥವಾ ನಾನು ಒಂಥರ ಕಾಮಿಡಿ ಅಂತಾರ. ತೀರ ಬಳಕೆಯಲ್ಲಿರೋರಿಗೆ, ಹತ್ತಿರದಲ್ಲಿರೋರಿಗೆ ನಾನು ಹೇಗೆ ಅಂತ. ಮತ್ತು ತುಂಬ ಪಾಸಿಟಿವ್ ನಾನು. ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡೋರಿಗೂ ನಾನು ಹೇಳ್ತೀನಿ ಯಾಕೆ ಹಾಗೆ ಆಲೋಚನೆ ಮಾಡಬೇಕು, ನೆಗೆಟಿವ್ ಯಾರು ಥಿಂಕ್ ಮಾಡಿದ್ರು ನಂದು ಅದರದ್ದು ಉಲ್ಟಾನೇ ಥಿಂಕ್ ಇರುತ್ತೆ. ಈಗ ನಾನು ಒಬ್ಬಳೆ ಮಧ್ಯರಾತ್ರಿಯಲ್ಲಿ, ಈಗ ನನ್ನ ಹಸ್ಬೆಂಡ್ ದೂರ ಹೋಗೋದ್ರೆ ಕಾರ್ ತೊಗೊಂಡು ಹೋಗ್ತಾರೆ ಪ್ರೋಗ್ರಾಮ್ಗೆ, ನನಗೆ ಅದೇ ಟೈಮಲ್ಲಿ ಪ್ರೋಗ್ರಾಮ್ ಇದ್ದರೆ ನಾನು ಸ್ಕೂಟಿ ತೊಗೊಂಡು ಹೋಗಬೇಕಾಗತ್ತೆ ಒಂದೊಂದ್ಸಾರಿ. ಮಧ್ಯರಾತ್ರಿ ಆದರೆ ನನಗೆ ಯಾವ ಟೆನ್ಷನ್ನು ಇರಲ್ಲ. ಎಲ್ಲರೂ ಕೇಳ್ತಾರೆ ಯಾಕೆ ಇಷ್ಟು ಟೆನ್ಷನ್, ನಿನಗೆ ಟೆನ್ಷನ್ ಆಗಲ್ವ, ಹೆದರಿಕೆ ಆಗಲ್ವ, ಒಬ್ಬೊಬ್ಬಳೆ ತಿರುಗಾಡ್ತೀಯಲ್ಲ ಮಧ್ಯರಾತ್ರಿ ತುಂಬ ಜನ. ಬಟ್ ನನಗೆ ಆ ನೆಗೆಟಿವ್ ಥಾಟ್ ಅನ್ನೋದು ನನ್ನ ತಲೆಯಲ್ಲಿ ಬರಲೇ ಇಲ್ಲ ಇವತ್ತಿನವರೆಗೂ. ಯಾವ ಭಯ ಇಲ್ಲದೆ ಮಧ್ಯರಾತ್ರಿ 3 ಗಂಟೆ 2 ಗಂಟೆ ಹೀಗೆ ಎಂತೆಂಥ ಕಾಡಿನ ರಸ್ತೆಯಲ್ಲೂ ನಾನು ಒಬ್ಬಳೆ ಸ್ಕೂಟಿ ತೊಗೊಂಡು ಓಡಾಡ್ತೀನಿ.
ಅಂದರೆ ಮೇನ್ ನಾನೇನಂದರೆ ನಾನು ಬರೀ ಪಾಸಿಟಿವ್ ಥಿಂಕ್ ಮಾಡೋಳು ಮುಖ್ಯವಾಗಿ. ಇನ್ನೊಂದು ತುಂಬ ಜನ ತಿಳ್ಕೊಂಡಿರೋ ಹಾಗೆ ನಂಗೆ ಅಹಂಕಾರ ಇಲ್ಲ, ನನ್ನ ಹತ್ತಿರದಿಂದ ನೋಡಿದರೆ ಮಾತ್ರ ಅದು ಅರ್ಥ ಆಗುತ್ತೆ. ಆದರೆ ನಾನು ಸೈಲೆಂಟ್ ಆಗಿರ್ತೇನೆ ಹೊರಗಡೆ ಇದ್ದಾಗ, ತುಂಬ ಸೈಲೆಂಟ್ ನಾನು. ನೀವು ಇನ್ನೊಬ್ಬರ ಜೊತೆ ಬೆರೆಯುವುದು ಕಮ್ಮಿಯಾ ಅಂದರೆ ಸ್ನೇಹ ಬಳಗ ಸ್ವಲ್ಪ ಕಮ್ಮಿಯಾ? ಸ್ನೇಹ ಬಳಗ ಕಡಿಮೆ ಅಂದರೆ ನಾನು ತೀರಾ ಟಾಕಟಿವ್ ಅಲ್ಲ, ಅಥವಾ ಒಂದೇ ಸರಿ ನಾನು ಮಿಂಗಲ್ ಆಗಲ್ಲ. ಹಾಗಂತ ನನ್ನನ್ನು ಮಾತಾಡಿಸಿ ನನಗೆ ಹತ್ತಿರ ಆದರು ಅಂತಾದರೆ ನಾನು ಏನಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೀವು ಹೊರಗಡೆ ನನ್ನನ್ನು ಏನು ಒಂದು ಗಂಭೀರವಾಗಿ ಸೈಲೆಂಟ್ ಆಗಿ ಸ್ಟ್ರಿಕ್ಟ್ ಆಗಿ ನೋಡ್ತಿರೋ, ನನ್ನ ಹತ್ರ ಬಂದರು ಅದರ ಅಪೋಸಿಟ್. ನಾನು ಅಷ್ಟೇ ಫನ್ನಿ, ನಾನು ಅಷ್ಟೇ ಕ್ಲೋಸ್, ಅಷ್ಟೇ ಇಮೋಷನಲ್. ನಾನು ತುಂಬಾ ಇಮೋಷನಲ್. ಈ ಗಂಭೀರ ಇರುವವರೆಲ್ಲರೂ ಕೂಡ ಎಮೋಷನಲ್ ಜಾಸ್ತಿ. ಹೌದು. ಈಗ ಇನ್ನೊಂದು ವಿಷಯ ಹೇಳಬೇಕಾದ್ರೆ, ಅಶ್ವಿನಿ ಕೊಂಡದಕುಳಿಯನ್ನ ನಾವು ಮಾತಾಡಿಸ್ತಿದ್ದೀವಿ ಈ ರಂಗಸ್ಥಳದಲ್ಲಿ ಅಂತಾದ್ರೆ, ಅಶ್ವಿನಿ ಕೊಂಡದಕುಳಿಯವರ ಡೈಲಾಗ್ ಕೂಡ ಕೇಳಲೇಬೇಕಾಗತ್ತೆ. ರಂಗದ ಯಾವುದಾದ್ರೂ ಒಂದು, ಅಂದ್ರೆ ನಾನು ನಿಮ್ಮಲ್ಲಿ ಕೇಳ್ತಾ ಇರುವುದು ಒಂದು ಸ್ತ್ರೀ ಪಾತ್ರದ ಒಂದು ಡೈಲಾಗು, ಇನ್ನೊಂದು ಪುರುಷ ವೇಷದ ಒಂದು ಡೈಲಾಗನ್ನ ನೀವು ಹೇಳಲೇಬೇಕು. ಯಾಕಂದ್ರೆ ನಿಮ್ಮ ಗಾಂಭೀರ್ಯ ಗತ್ತು ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು. ಗೊತ್ತಿದೆ ಆದರೆ ಇನ್ನಷ್ಟು ಹೇಳಬಹುದು, ಹೇಳ್ತೇನೆ. ಬಟ್ ನಮ್ದೇನು ಅಂದ್ರೆ ಸ್ಕ್ರಿಪ್ಟೆಡ್ ಅಲ್ಲ, ಅಲ್ಲ ಆನ್ ಸ್ಪಾಟ್ ನಾವು ಹೇಳುವಂತದ್ದು. ನಮ್ಗೆ ಆ ರಂಗದಲ್ಲಿ ಇಲ್ಲದೆ ಒಂದೇ ಸರಿ ಹೇಳು ಅಂದ್ರೆ ನಮ್ಗೂ ಕಷ್ಟ ಆಗತ್ತೆ. ಬಟ್ ನಾನು ಟ್ರೈ ಮಾಡ್ತೇನೆ, ಅದನ್ನು ಪ್ರಯತ್ನ ಮಾಡ್ತೇನೆ. ಸ್ತ್ರೀ ವೇಷದೊಂದು ಸಣ್ಣ ಪೀಠಿಕೆ, ಯಾವುದೇ ಒಂದು ಚಿತ್ರಾಕ್ಷಿಯೋ ಅಥವಾ ಯಾವ ವೇಷಕ್ಕಾದ್ರೂ ಅದು ಸೂಟ್ ಆಗುವಂತ ಒಂದು ಪೀಠಿಕೆ, ಅದನ್ನ ಹೇಳ್ತೇನೆ. ಮಕ್ಕಳಿಗೆ ತಾಯಾಸೆ, ಹಕ್ಕಿಗೆ ಗೂಡಾಸೆ, ಬಿತ್ತಿದ ಬಳೆ ಬೆಳೆಗೆ ಮಳೆಯಾಸೆ ಅಂತ ಹೇಳ್ತಾರೆ. ಹಾಗೆಯೇ ಆಸೆ ಎನ್ನುವುದು ಯಾರನ್ನು ಬಿಟ್ಟಿದ್ದಲ್ಲ, ಗಂಧರ್ವ ಲೋಕದಲ್ಲಿರುವ ನಮಗೂ ಈ ಆಸೆ ಎನ್ನುವುದು ಬಿಟ್ಟಿದ್ದಲ್ಲ ನೋಡಿ. ಯಾಕೆ ನಮ್ಮ ಲೋಕದಲ್ಲಿ ಎಲ್ಲವೂ ಉಂಟು, ಆದರೂ ನನಗೆ ಇಲ್ಲಿ ಇರ್ಲಿಕ್ಕೆ ಮನಸ್ಸಾಗ್ತಾ ಇಲ್ಲ, ಬದಲಾವಣೆಯನ್ನು ಬಯಸ್ತಾ ಉಂಟು. ಆದ್ದರಿಂದ ಆಸೆ ನಮ್ಮನ್ನು ಬಿಟ್ಟಿಲ್ಲ. ಹಾಗಾದ್ರೆ ಈ ಬದಲಾವಣೆಯನ್ನು ಕಾಣಬೇಕು ಅಂತಾದ್ರೆ ನಾವೇನ್ ಮಾಡಬೇಕು? ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಬದಲಾವಣೆಯನ್ನು ಕಾಣುತ್ತಾ ಇರುವಂತಹ, ಬದಲಾವಣೆಯನ್ನು ಹೊಂದಿರುವಂತಹ ಭೂಲೋಕಕ್ಕೆ ಹೋದರೆ ಮಾತ್ರ ನಮ್ಮ ಮನಸ್ಸಿಗೆ ಒಂದು ಬದಲಾವಣೆ ಸಿಗ್ಲಿಕ್ಕೆ ಸಾಧ್ಯ. ಆದ್ರಿಂದ ತಡ ಮಾಡುವುದಲ್ಲ, ಹೇಳಿ ಬೇಗ. ಇನ್ನೊಂದು ಪುರುಷ ಲವಕುಶದ ಒಂದು ಲವನ ಒಂದು ಸನ್ನಿವೇಶದ ಹೇಳ್ತೇನೆ. ಭರ್ಜನಂ ಭವಬೀಜಾನಂ ಅರ್ಜನಂ ಸುಖ ಸಂಪದಂ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನಂ. ರಾಮ ಎಂದರೆ ಅಷ್ಟ ಐಶ್ವರ್ಯಗಳು ಒದಗಿ ಬರ್ತವೆ, ರಾಮ ಎಂದರೆ ಭವ ಬಂಧನಗಳು ದೂರ ಆಗುತ್ತವೆ, ರಾಮ ಎಂದರೆ ಸಾಕ್ಷಾತ್ ಮೃತ್ಯುವೇ ಹಿಂದೆ ಸರಿದು ನಿಲ್ತಾನೆ, ರಾಮ ಎಂದರೆ ರೋಮ ರೋಮದಲ್ಲಿಯೂ ಸಿಂಹ ಗರ್ಜನೆ ಇದೆ ಎನ್ನುವುದನ್ನ ನಮ್ಮ ಗುರುಗಳಿಂದ ಕೇಳಿ ತಿಳಿದ ಮಾತು. ಅಣ್ಣ, ಈ ರಾಮನನ್ನು ನೋಡಿದಾಗ ಯುದ್ಧವನ್ನು ಮಾಡುವುದೇನು, ಎರಡು ಕೈಯನ್ನು ಎತ್ತಿ ಮುಗಿದವನ ಕಾಲಬುಡದಲ್ಲಿ ಕುಳಿತುಕೊಳ್ಳಬೇಕು ಎನ್ನುವ ಹಾಗೆ ಮನಸ್ಸಾಗ್ತಾ ಉಂಟು. ಆದ್ದರಿಂದ ದಯವಿಟ್ಟು ಇವನಲ್ಲಿ ಯುದ್ಧವನ್ನು ಮಾಡುವುದು ಬೇಡ ಅಣ್ಣ. ಸೂಪರ್. ಇನ್ನೊಂದಿಷ್ಟು ವಿಚಾರಗಳನ್ನು ಅಶ್ವಿನಿ ಕೊಂಡದಕುಳಿಯರ ಜೊತೆ ಮಾತಾಡೋಣ. ಮೇಡಮ್, ಏನಂತ ಹೇಳಿದ್ರೆ, ಒಬ್ಬ ಸ್ತ್ರೀ ಮಹಿಳೆಯಾಗಿ ನೀವು ಯಕ್ಷಗಾನವನ್ನು ಅತೀವಾಗಿ ಪ್ರೀತಿ ಮಾಡ್ತಾ ತನ್ನನ್ನು ತಾನು ರೂಪಿಸಿಕೊಳ್ತಾ ಒಂದಿಷ್ಟು ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದೀರಿ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಅವಕಾಶ ಸಿಕ್ಕರೆ ಒಂದು ಮಹಿಳಾ ಪ್ರಧಾನ ಯಕ್ಷಗಾನ ತಂಡವನ್ನು ಮಾಡುವಂಥ ಏನಾದರೂ ಕನಸಿದೆಯಾ? ನನ್ನ ಕನಸನ್ನು ನಾನು ಬರೀ ಯಕ್ಷಗಾನ ತಂಡಕ್ಕೆ ಮಾತ್ರ ಸೀಮಿತ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ ಕನಸಿನ ಬಗ್ಗೆನೇ ಹೇಳಬೇಕಂದ್ರೆ, ಯಾವತ್ತೂ ಆಡದೇ ಮಾಡುವವ ರೂಢಿಯೊಳಗೆ ಉತ್ತಮ, ಆದರೆ ನೀವು ಕೇಳ್ತಾ ಇದ್ದೀರಂತ ನಾನು ಹೇಳಬೇಕಾಗತ್ತೆ. ನನ್ನ ಕನಸು ಯಕ್ಷಗಾನದ ಒಂದು ಯೂನಿವರ್ಸಿಟಿ ಥರ ಮಾಡಬೇಕು ಅನ್ನೋದು. ಎ ಟು ಝಡ್ ಯಕ್ಷಗಾನದ ಏನು ಯಕ್ಷಗಾನಕ್ಕೆ ಸಂಬಂಧಪಟ್ಟು ಏನಿದೆ, ಯಕ್ಷಗಾನದ ಹಿಸ್ಟ್ರಿಯೋ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಯಾವುದು ದಾಖಲೆಯೋ, ಯಕ್ಷಗಾನ ಕಲಾವಿದರುಗಳ ಹಿಂದೆ ಇರೋರಿಂದ ಇವತ್ತು ಇರೋರ ತನಕ ಯಾವುದೇ ದಾಖಲೆಯೋ ಅಥವಾ ಯಕ್ಷಗಾನದ ಶಾಸ್ತ್ರೀಯತೆ ಕುರಿತು ಏನೇನು ಬೇಕು ನಿಮಗೆ ಅಲ್ಲಿ, ಪ್ಲಸ್ ಯಕ್ಷಗಾನ ಪಾಠ ತರಗತಿಗಳು, ಅದು ಹಿಮ್ಮೇಳ ಮುಮ್ಮೇಳ, ಹಿಮ್ಮೇಳದಲ್ಲಿ ಎಲ್ಲವು, ಮುಮ್ಮೇಳದಲ್ಲಿ ಎಲ್ಲವು, ಜೊತೆಗೆ ಚೌಕಿ, ಬಣ್ಣಗಾರಿಕೆ, ವೇಷಭೂಷಣ, ಸಮಗ್ರವಾಗಿ ಯಕ್ಷಗಾನದ ಏನು ಒಂದು ವಿಷಯಗಳು ಉಂಟೋ ಅದು ಅಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ.
ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಸೀಮಿತ ಮಾಡಬೇಕು ಅಂತ ಇಲ್ಲ, ಸಮಗ್ರವಾಗಿ ಎಲ್ಲರಿಗೂ ಅದು ಉಪಯೋಗಕ್ಕೆ ಬರಬೇಕು. ಮತ್ತೆ ಯಕ್ಷಗಾನ ಈಗ ಪ್ರಪಂಚದ ಮೂಲೆ ಮೂಲೆಗೆ ತಲುಪ್ತಾ ಇದೆ. ವಿಶೇಷ ಮುಖ್ಯವಾದ ಕಾರಣ ಸೋಷಿಯಲ್ ಮೀಡಿಯಾ. ಅದಕ್ಕೆ ಅದರ ಹೊರತಾಗಿ ನಾನು ಹೇಳೋದು, ಕರ್ನಾಟಕದಲ್ಲೇ ಎಷ್ಟೋ ಜನರಿಗೆ ಯಕ್ಷಗಾನ ಅನ್ನೋದು ಗೊತ್ತಿಲ್ಲ. ಈಗ ಬಯಲುಸೀಮೆ ಕಡೆ ಹೋದ್ರೆ ಗೊತ್ತಿಲ್ಲ, ಬೇಡ ಬೆಂಗಳೂರಲ್ಲಿ ಇರೋರಿಗೆ, ಇಲ್ಲಿಂದ ಹೋದವರು ಅಲ್ಲಿ ನೋಡ್ತಾರೆ ಬಿಟ್ರೆ ಅಲ್ಲಿ ಅಲ್ಲಿಯೇ ಹುಟ್ಟಿ ಬೆಳೆದವರಿಗೆ ಯಕ್ಷಗಾನ ಅಂದ್ರೆ ಎಷ್ಟು ಸ್ವಲ್ಪ ಗೊತ್ತಾಗ್ತದೆ, ಸ್ವಲ್ಪ ಪ್ರಮಾಣ. ನಾನು ಹೇಳಿದ್ದು ಅದಕ್ಕೆ ಒಂದು ಪರ್ಟಿಕ್ಯುಲರ್ಲಿ ಅದು ವಿಶ್ವ ಮಾನ್ಯತೆಯನ್ನ ಪಡೆಯಬೇಕು. ಹೇಗೆ? ಶಾಸ್ತ್ರೀಯವಾಗಿ ಪಡೆಯಬೇಕು. ಆ ಯಕ್ಷಗಾನ ಹಾ ಹಾ ಕೇಳಿದ್ದಾನೆ ಕೇಳಿದ್ದಾನೆ ಹಾಗಲ್ಲ. ಇವತ್ತು ಭರತನಾಟ್ಯ ಒಂದು ಹೇಗೆ ಒಂದು ಮಾನ್ಯತೆಯನ್ನು ಪಡೆದಿದೆ, ನೀವು ವಿಶ್ವದ ಯಾವುದೇ ಮೂಲೆಯಲ್ಲಿ ಹೋಗಿ ಭರತನಾಟ್ಯಂ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬಿಡತ್ತೆ. ಹಾಗೆ ಒಂದು ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಆಸೆ. ಅದು ನನ್ನ ಒಬ್ಬಳಿಂದ ಸಾಧ್ಯ ಇಲ್ಲ, ಎಲ್ಲರೂ ಅದಕ್ಕೆ ಹೊಣೆಗಾರಿಕೆಯನ್ನು ಹೊರಬೇಕು. ಅಶ್ವಿನಿ ಕೊಂಡದಿಕೊಳ್ಳಿಯವರು ಅತಿಯಾಗಿ ಇತ್ತೀಚೆಗೆ ಏನೋ ಒಂದಿಷ್ಟು ಮಹಿಳೆಯರಿಗೆ ನಾನು ಯಕ್ಷಗಾನಕ್ಕೆ ಹೋಗಬೇಕು, ನಾನು ಏನಾದರೂ ಮಾಡಬೇಕು, ಸಾಧನೆ ಮಾಡಬೇಕು ಅನ್ನೋದು ಒಂದಿಷ್ಟು ಮಹಿಳೆಯರು ಹೆಣ್ಣು ಮಕ್ಕಳಿಗಿರುತ್ತೆ. ಅಂಥವರಿಗೆ ಇವತ್ತು ತನ್ನದೇ ಆದ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅಶ್ವಿನಿ ಕೊಂಡದಿಕೊಳ್ಳಿ ಒಂದು ಮಾತು ಹೇಳೋದಾದರೆ ಏನು ಹೇಳ್ತೀರಾ ಮೇಡಮ್? ಹೋಗೋರು ಒಂದಿಷ್ಟು ಪೂರ್ವ ತಯಾರಿಯನ್ನು ಮಸ್ಟ್ ಆ್ಯಂಡ್ ಶುಡ್ ಮಾಡಿಕೊಳ್ಳಲೇಬೇಕು ಅವರು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗೆ ಒಂದು ಪದ್ಯಕ್ಕೆ ಕುಣಿದು ಎಲ್ಲರೂ ಶಾಬಾಸ್ಗಿರಿ ಕೊಟ್ಟ ಕ್ಷಣ ಅವರು ಯಕ್ಷಗಾನ ಕಲಾವಿದರು ಆ ಖಂಡಿತ ಆಗೋದಿಲ್ಲ. ಯಾಕಂದರೆ ಯಕ್ಷಗಾನ ಅಂದರೆ ನಮ್ಮ ತಂದೆಯವರು ಈಗಲೂ ಹೇಳ್ತಾರೆ, ನಾನಿನ್ನು ವಿದ್ಯಾರ್ಥಿ ಅಂತ ಹೇಳ್ತಾರೆ. ಅವರೇ ಹಾಗೆ ಹೇಳುವಾಗ ಇನ್ನು ನಾವೆಲ್ಲ ಏನು ಹೇಳಿ? ಆದ್ರಿಂದ ಮುಂದೆ ಬರುವಂತ ಹೆಣ್ಮಕ್ಳಿಗೆ ಕೂಡ ಒಂದು ಪದ್ಯಕ್ಕೆ ನಿಮ್ಗೆ ಶಾಬಾಸ್ಗಿರಿಯನ್ನು ಕೊಟ್ಟಾಕ್ಷಣ ನೀವು ಕಲಾವಿದರಾದ್ರಿ ಅಂತ ತಲೆಯಲ್ಲಿ ಇಟ್ಕೊಂಡು ಬರಬಾರ್ದು. ಒಂದು ಸ್ವಲ್ಪ ಮಾತುಗಾರಿಕೆಯು ಅಷ್ಟೇ ಮುಖ್ಯ ಅದರಲ್ಲಿ. ನಾವೇ ಸ್ವತಃ ವೇಷ ಮಾಡ್ಕೊಳ್ಳೋದು. ಇವತ್ತು ತುಂಬ ಜನ ಹೆಣ್ಮಕ್ಳು ನಾನು ನೋಡಿದ ಹಾಗೆ ಹವ್ಯಾಸಿ ಕಲಾವಿದರೇ ಇರ್ಬೋದು, ಅವರು ಎಷ್ಟೋ ವರ್ಷದಿಂದ ಹವ್ಯಾಸಿಯಾಗಿ ವೇಷ ಮಾಡ್ತಾ ಇದ್ರು, ಸರಿಯಾಗಿ ವೇಷಭೂಷಣವನ್ನು ಕಟ್ಕೊಳ್ಳಿಕ್ ಗೊತ್ತಿಲ್ಲ, ಮೇಕಪ್ ಮಾಡ್ಕೊಳ್ಳಿಕ್ ಗೊತ್ತಿರೋದಿಲ್ಲ. ಅದು ಬೇಸಿಕ್ಲಿ ಮುಖ್ಯವಾಗಿ ಬೇಕೇ ಬೇಕಾದ್ದು. ಅದು ಅದನ್ನ ಬೇರೆಯವ್ರ ಹತ್ರ ಬೇರೆಯವ್ರು ಮಾಡ್ಕೊಡ್ತಾರೆ ಅಂತ ಸುಮ್ಮನೆ ಕೂರೋದಲ್ಲ. ಅಂದರೆ ಅಲ್ಲಿಂದಲೇ ಸ್ಟಾರ್ಟ್ ಆಗಬೇಕು, ಬರೀ ರಂಗಸ್ಥಳ ಹತ್ತಿದ ಮೇಲೆ ಏನು ಅಂತಲ್ಲ, ಅದ್ರ ಮೊದಲಿಂದಲೂ ಸ್ಟಾರ್ಟ್ ಆಗಬೇಕು. ಮತ್ತು ಏನಂದರೆ ಈಗ ನಾವು ಪಾಸಿಟಿವ್ ಥಿಂಗ್ಸ್ ಇರಲಿ ನೆಗೆಟಿವ್ ಥಿಂಗ್ಸ್ ಇರಲಿ ಅದನ್ನ ಒಂದೇ ಸಮನಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕು ನಾವು. ಏನು ಬಂದರೂ ನಾನು ಅದನ್ನ ನಿಭಾಯಿಸಬಲ್ಲೆ. ನಮಗೀಗ ಹೊಗಳಿದ್ರು ಅಂದ ಕೂಡಲೇ ಓ ನನಗೆಲ್ಲದೂ ಗೊತ್ತು ಅಂತ ನಾವು ಅಹಂಕಾರ ಪಡೋದು ಅಲ್ಲ, ತೆಗಳಿದ್ರು ಒಂದು ಅಕ್ಷರ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಬಿಡೋದು ಅಲ್ಲ. ಆದ್ದರಿಂದ ಅದನ್ನು ಸಮತೋಲನ ಮಾಡೋದನ್ನು ಕಲ್ತ್ಕೊಂಡಿದ್ರೆ ಅದರಲ್ಲಿ ಬಂದು ಸಾಧನೆ ಮಾಡಬೇಕು ಅನ್ನೋ ಶ್ರದ್ಧೆ ಅವರಿಗೆ ಏನಾದರೂ ಇದ್ದರೆ ನಿರಂತರ ಅಭ್ಯಾಸ, ಅದು ಮುಗಿಯುವಂಥದ್ದೇ ಅಲ್ಲ. ಕೊಂಡದ್ಕುಳಿಯವರು ಯಕ್ಷಗಾನ ಬಿಟ್ಟು ಇನ್ನು ಬೇರೆ ಯಾವ ಕಲೆಗಳಲ್ಲಿ ತಮ್ಮನ್ನು ತಾವು ರೂಢಿಸ್ಕೊಂಡಿದ್ರಿ ಅಂತ ಅಂದರೆ ಭರತನಾಟ್ಯ ಇರ್ಬೋದು, ಬೇರೆ ಬೇರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ತಮ್ಮನ್ನು ಈಗ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದು ಅಂತ ಇದ್ದರೆ ಯಕ್ಷಗಾನ. ನಂಗೆ ಅದರಲ್ಲಿ ಎಲ್ಲದೂ ಸಿಕ್ಕಿದ್ರಿಂದ ಯಕ್ಷಗಾನದಲ್ಲಿ. ಅದ್ರ ಬಿಟ್ಟು ನಾನು ಹವ್ಯಾಸಿಯಾಗಿ ಭಾಗವತಿಕೆಯನ್ನು ಮಾಡ್ತಾ ಇದ್ದೇನೆ, ಮತ್ತು ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೇನೆ, ಪ್ಲಸ್ ಸುಗಮ ಸಂಗೀತ ಕೂಡ ಹಾಡ್ತೇನೆ. ಜೊತೆಯಲ್ಲಿ ಭರತನಾಟ್ಯ ಕೂಡ ನನಗೆ ಸೀನಿಯರ್ ಎಕ್ಸಾಮ್ ಆಗಿದೆ. ಆಮೇಲೆ ವಿದ್ವತ್ ಪೂರ್ವ ಆಗುವ ಸಮಯದಲ್ಲಿ ನಾನು ಹಾಸ್ಟೆಲ್ ಸೇರುವ ಪರಿಸ್ಥಿತಿ ಬಂತು ಆಳ್ವಾಸ ಇಂದ. ಅಲ್ಲಿಂದ ನನಗೆ ನನ್ನ ಗುರುಗಳಿದ್ದಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಹಾಗೆ ಅದು ಅಲ್ಲಿಗೆ ಸ್ಟಾಪ್ ಆಯಿತು. ಬಟ್ ಅದರಲ್ಲೂ ವಿದ್ವತ್ ಪೂರ್ವದಷ್ಟು ನನಗೆ ಪಾಠಗಳಾಗಿತ್ತು. ಅದರ ಜೊತೆಯಲ್ಲಿ ಆಳ್ವಾಸಿಗೆ ಹೋದ ಮೇಲೆ ನನಗೆ ತುಂಬ ಕಲೆಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳಿಕ್ಕಾಯಿತು. ತೆಂಕುತಿಟ್ಟು ಯಕ್ಷಗಾನವನ್ನು ಕಲಿತ ಅಲ್ಲ ಆಳ್ವಾಸಿಗೆ ಹೋದ್ಮೇಲೆ ಕಲಿತಿದ್ದು. ಅದರಲ್ಲಿ ಭಾಗವತಿಕೆ ಕೂಡ ಮಾಡ್ತಿದ್ದೆ ನಾನು. ಆಮೇಲೆ ಜೀವನ್ ರಾಮ್ ಸುಳ್ಯ ಅವರ ರಂಗ ಅಧ್ಯಯನ ಕೇಂದ್ರದಲ್ಲಿ ಕಲಿತೆ, ಅದು ನಮ್ಮ ನಾಟಕ ನ್ಯಾಷನಲ್ ಲೆವೆಲ್ಗೆ ಹೋಗಿ ಪ್ರಥಮ ಬಹುಮಾನವನ್ನು ಪಡೆಯಿತು. ಆಮೇಲೆ ಜನಪದ ಕಂಸಾಳೆಯನ್ನು ಕಲಿತ ಅಲ್ಲಿ. ಹೀಗೆ ಆಳ್ವಾಸ್ಗೆ ಹೋದ್ಮೇಲೆ ಅದೊಂಥರ ಟರ್ನಿಂಗ್ ಪಾಯಿಂಟ್ ನನಗೆ. ಹಲವು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳಿಕ್ಕಾಯಿತು. ಹಾಗೆ ಇನ್ನೊಂದು ವಿಚಾರ ಬರಬೇಕಾದ್ರೆ ಮೇಡಮ್, ನೀವು ಈ ಯಕ್ಷಗಾನವನ್ನು ಉಸಿರಾಗಿ ತಗೊಂಡವರು, ಯಕ್ಷಗಾನದಲ್ಲಿ ತಮ್ಮ ಅನೇಕ ವಿಚಾರಗಳು ಅನೇಕ ಕಾಂಟ್ರವರ್ಸಿಗಳು ಎಲ್ಲವನ್ನ ಮೆಟ್ಟಿ ಒಂದು ಸಕ್ಸಸ್ನ ನೋಡಿದವರು, ಆದರೆ ಕೊನೆಯದಾಗಿ ಅಶ್ವಿನಿ ಕೊಂಡದ್ದುಕುಳಿಯವರು ತನ್ನ ಜೀವನದ ಅತೀ ಖುಷಿಯ ವಿಚಾರ ಅತೀಯ ದುಃಖದ ವಿಚಾರ ನೆನೆಸ್ಕೊಳ್ಳೋದಾದರೆ ಏನು ನೆನೆಸ್ಕೊಳ್ತೀರ ಈ ಸಮಯದಲ್ಲಿ? ಅತೀ ದುಃಖದ ವಿಚಾರವನ್ನೇ ಫಸ್ಟ್ ಹೇಳಿಬಿಡ್ತೇನೆ. ಯಾವಾಗಲೂ ನಾನು ಪಾಸಿಟಿವನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದ್ರಿಂದ
ಫಸ್ಟ್ ನೆಗೆಟಿವ್ ಮುಗ್ದು ಹೋಗ್ಲಿ. ನನ್ನ ತಾಯಿಯವರು ತೀರಿದ್ದು ನನ್ನ ಬದುಕಿನಲ್ಲಿ ಅದು ಇನ್ಯಾವತ್ತೂ ಸರಿಪಡಿಸಲಾಗದಂಥ ಅದೊಂದು ದುರ್ಘಟನೆ. ಅದು ಯಾವತ್ತೂ ಸರಿಯಾಗಲ್ಲ, ಆ ಪಾರ್ಟ್ ಯಾವಾಗಲೂ ಖಾಲಿನೇ ನನಗೆ. ಅದರ ಹೊರತಾಗಿ ಅತ್ಯಂತ ಖುಷಿಯ ವಿಚಾರ ಏನು ಅಂತಂದರೆ, ಯಕ್ಷಗಾನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದು, ಅದು ಆ ಲೈಫಿನ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ, ಮತ್ತು ನನ್ನ ಅಪ್ಪ ಕೂಡ ಈಗ ಸಪೋರ್ಟಿವ್ ಆಗಿದ್ದಾರೆ. ಟೋಟಲಿ ನನ್ನ ಫ್ಯಾಮಿಲಿ ಅನ್ನೋದು, ನಾನು ಯಕ್ಷಗಾನದ ಪ್ರಾರಂಭದಲ್ಲಿ ನನಗೆ ಎಷ್ಟು ಸಪೋರ್ಟ್ ಇರಲಿಲ್ವೋ, ಈ ಹಂತದಲ್ಲಿ ನನಗೆ ಎಲ್ಲರಿಂದಲೂ ಸಪೋರ್ಟ್ ಇದೆ. ಆಗ ಎಷ್ಟು ಕಷ್ಟಪಟ್ಟಿದ್ದೇನೋ ಈಗ ಅಷ್ಟೇ ಸಂತೋಷವಾಗಿದ್ದೇನೆ. ಆದ್ದರಿಂದ ಈಗ ಕಳೀತಾ ಇರುವ ಪ್ರತಿಯೊಂದು ದಿನವೂ ನನಗೆ ಸಂತೋಷದ ದಿನ. ಕೊನೆಯದಾಗಿ ಅಶ್ವಿನಿ ಕೊಂಡದಕುಳಿಯವರ ಪೂರ್ತಿ ಬಯೋಡಾಟಾ, ಅಂದರೆ ನಿಮ್ಮ ಊರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಹಾಗೆ ನಿಮ್ಮ ಧರ್ಮ, ಪತಿಯ ಹೆಸರು, ಇವನ್ನೆಲ್ಲ ಹೇಳಬೇಕಾದ್ರೆ. ತಂದೆ ಹೆಸರು ರಾಮಚಂದ್ರ ಹೆಗಡೆ ಕೊಂಡದಕುಳಿ, ತಾಯಿ ಹೆಸರು ಪೂರ್ಣಿಮಾ ಹೆಗಡೆ ಕೊಂಡದಕುಳಿ. ಮೂಲ ನಾವು ಮೂಲತಃ ನಮ್ಮ ತಂದೆ ಮೂಲ ಊರು ಹೊನ್ನಾವರ, ಅಂದರೆ ಕೊಂಡದಕುಳಿ ಹೊನ್ನಾವರದಲ್ಲಿ, ಅದು ಇಡಗುಂಜಿಯ ಸಮೀಪ. ಬಟ್ ನಾನು ಹುಟ್ಟಿ ಬೆಳೆದದ್ದು ಕುಂದಾಪುರದ ಕುಂಭಾಶಿಯಲ್ಲಿ. ನಾನು ಅಂಗನವಾಡಿಯಿಂದಲೂ ನಾನು ಹುಟ್ಟಿ ಬೆಳೆದಿದ್ದೆ ಅಲ್ಲಿ. ನಂತರ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ 10ನೇ ತರಗತಿವರೆಗೆ ತೆಕ್ಕಟ್ಟೆ ಸೇವಾ ಸಂಗಮ ವಿದ್ಯಾ ಕೇಂದ್ರದಲ್ಲಾಯಿತು. ನಂತರ ಮಂಗಳೂರಿಗೆ ಹೋದೆ, ಅಲ್ಲಿ ಅನಿಮೇಷನ್ ಕೋರ್ಸ್ ಮಾಡಿದೆ, ಪ್ಲಸ್ PUC ಕೂಡ ಮಾಡಿದೆ. ಆಮೇಲೆ ಡಿಗ್ರಿಯಿಂದ ಮಾಸ್ಟರ್ಸ್ ತನಕ MSc ಇನ್ ಸೈಕಾಲಜಿ, ಅದು ಆಳ್ವಾಸ್ನಲ್ಲಿ ಪೂರೈಸಿದೆ. ಇದಿಷ್ಟು ನನ್ನ ಬಯೋಡಾಟ. ಜೊತೇಲಿ ಹಾಂ, ನನ್ನ ಹಸ್ಬೆಂಡ್ ಹೆಸರು ಉದಯ ಹೆಗಡೆ ಕಡಬಾಳ, ಅವರು ಕೂಡ ಫುಲ್ ಟೈಮ್ ಆರ್ಟಿಸ್ಟ್, ಯಕ್ಷಗಾನ ಕಲಾವಿದರು. ಥ್ಯಾಂಕ್ ಯು ಮೇಡಮ್, ಒಂದಿಷ್ಟು ವಿಚಾರಗಳನ್ನು ನಮ್ಮ ರಂಗಸ್ಥಳ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ, ತುಂಬ ಖುಷಿಯಾಯಿತು. ಎಸ್ ವೀಕ್ಷಕರೇ, ಅಶ್ವಿನಿ ಕೊಂಡದಕುಳಿ ಕರ್ನಾಟಕದ ಕರಾವಳಿಯ ಯಕ್ಷಗಾನದ ರಂಗಸ್ಥಳದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದಂಥ ಓರ್ವ ಕಲಾವಿದೆ. ಇಂಥ ಕಲಾವಿದರು ಇನ್ನೊಂದಿಷ್ಟು ಕಲಾವಿದರಿಗೆ ಸ್ಫೂರ್ತಿಯಾಗಲಿ. ಇವತ್ತಿನ ನಮ್ಮ ರಂಗಸ್ಥಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಶೇಷ ಅತಿಥಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ. ಮಾದೇವ ಮಾದೇವ ಮಾದೇವ.